ನನ್ನ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕಿಚ್ಚದೆಯಿಂದ ರಸ್ತೆ ತಡೆ ನಡೆಸಲು ಹೊರಟ ರೈತರು ಮತ್ತು ಪೊಲೀಸರ ನಡುವೆ ವಾಗ್ದಾನ. ಕೇಂದ್ರ ಸರ್ಕಾರದ ಕರಾಳ ಕೃಷಿ ಕಾಯ್ದೆಯನ್ನು ಖಂಡಿಸಿ ಪ್ರತಿಭಟನೆ. ಅಖಂಡ ಕರ್ನಾಟಕ ರೈತ ಸಂಘದವರು ಕಿತ್ತೂರಿನಲ್ಲಿ ರೈತರು ಚೆನ್ನಮ್ಮ ಪ್ರತಿಮೆಯ ಎದುರು ಸನ್ನಿವೇಶಗೊಂಡು ಕೇಂದ್ರ ಸರ್ಕಾರದ ರೈತರ ವಿರೋಧಿ ನೀತಿಯನ್ನು ಖಂಡಿಸಿ ಭಾರತ ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ ತಡೆಯಲು ರೈತರು ಮುಂದಾದಾಗ ರೈತರು ಮತ್ತು ಪೊಲೀಸರ ನಡುವೆ ವಾಗ್ದಾನ ನಡೆಯಿತು. ಪೊಲೀಸರು ರೈತರನ್ನು ತಡೆಯಲು ಹಗ್ಗವನ್ನು ಹಿಡಿದರೂ ಕೂಡ ರೈತರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯಲು ಮುನ್ನುಗ್ಗಿದರು ಹಾಗೂ ರೈತರ ಪ್ರತಿಭಟನೆಯು ಯಶಸ್ವಿಗೊಳಿಸಿದರು. ರೈತರ ಮುಖಂಡರನ್ನು ಮಾತನಾಡಿಸೋಣ, ಬನ್ನಿ. ರಾಷ್ಟ್ರೀಯ ಕಿಸಾನ್ ಯೂನಿಯನ್ ರಾಕೇಶ್ ಸಿಂಗ್ ಸಿಕ್ಕಾಯತ್ ಅವರ ನೇತೃತ್ವದಲ್ಲಿ ಏನು ಅವ್ಯಾಹತವಾಗಿ ಸುಮಾರು 450 ರೈತ ಸಂಘಗಳು ದೆಹಲಿಯಲ್ಲಿ ಸೇರಿ ಒಂದು ವರ್ಷದವರೆಗೂ ಹೋರಾಟ ಮಾಡ್ತಾ ಇದ್ದೇವೆ. ಹಗಲು ರಾತ್ರಿ ಸಣ್ಣವರು ದೊಡ್ಡವರು ಹೆಣ್ಮಕ್ಕಳು ಹಿರಿಯರು ವಯೋವೃದ್ಧರು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಆ ಒಂದು ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸ್ಪಂದಿಸದಕ್ಕೆ ಮತ್ತು ಏನು ರಾಜ್ಯ ಸರ್ಕಾರಗಳ ಮೇಲೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಸ್ವಾಯತ್ತತೆ ಇದೆ, ಕಾನೂನು ಮಾಡ್ತಕ್ಕಂಥ ರೈಟು ರಾಜ್ಯ ಸರ್ಕಾರಕ್ಕಿದೆ, ಅವುಗಳನ್ನು ಒತ್ತಾಯಪೂರ್ವಕವಾಗಿ ಹೇರೋದ್ರ ಮುಖಾಂತರ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರವನ್ನು ದಮನ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದೆ. ಆ ಒಂದು ಹೋರಾಟಕ್ಕೆ ಇವತ್ತು ಒಂದು ವರ್ಷ ಆಗ್ತಾ ಇದೆ. ಏನು ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನಸಾಮಾನ್ಯರ ವಿರೋಧಿ, ಬಡವರ ವಿರೋಧಿ ಕಾನೂನುಗಳನ್ನ ಏನು ಮಾರ್ಪಾಡು ಮಾಡ್ತಾ ಇದ್ದಾರೆ. ಕೆಲವೇ ಕೆಲವು ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡ್ತಕ್ಕಂಥ ದೇಶದ ಆಸ್ತಿಗಳನ್ನು ಮಾರತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. ರೈತರನ್ನು ರಕ್ಷಣೆ ಮಾಡಬೇಕಾದಂಥ ಸರ್ಕಾರ, ರೈತರನ್ನು ಹಿತ ಕಾಪಾಡಬೇಕಂಥ ಸರ್ಕಾರ, ರೈತರನ್ನು ಸರ್ವನಾಶ ಮಾಡ್ತಕ್ಕಂಥ ವಿದ್ಯುತ್ ಕಾನೂನು ಇರ್ಬೋದು, APMC ಕಾನೂನು ಇರ್ಬೋದು, ಭೂ ಸುಧಾರಣಾ ಕಾಯ್ದೆ ಇರ್ಬೋದು, ಇಂಥ ಹಲವಾರು 1600 ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಅವ್ಯಾಹತವಾಗಿ ಭಾರತದ 80 ಕೋಟಿ ರೈತರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದೆಯಲ್ಲ, ಇದನ್ನು ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವತ್ತು ಭಾರತ ಬಂದನ್ನು ಏನು ಕೊಟ್ಟಿದ್ರು ಆ ಬಂದು ಯಶಸ್ವಿಯಾಗಿದೆ. ಈ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಿಂದ ದೆಹಲಿಗೆ ಪ್ರಧಾನಮಂತ್ರಿಗೆ ನೇರವಾಗಿ ಸಂದೇಶ ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ನಾಡಿನ ಎಲ್ಲ ಪಕ್ಕಪಕ್ಕದ ರೈತರು ಇವತ್ತು ಮಾಡಿದ್ದಾರೆ. ಮೊಟ್ಟ ಮೊದಲು ಎಲ್ಲ ರೈತ ಬಾಂಧವರಿಗೆ ನಾನು ಇವತ್ತಿನ ಬಂದನ್ನು ಯಶಸ್ವಿ ಮಾಡಿದ್ದಕ್ಕೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೀನಿ. 25 ಶುಗರ್ ಫ್ಯಾಕ್ಟ್ರಿಯಲ್ಲಿ 187 ಕೋಟಿ ರೂಪಾಯಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಬಾಕಿ ಇದೆ. ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ. ರಾಜ್ಯ ಸರ್ಕಾರ ಶುಗರ್ ಲಾಬಿಗೆ ಮಣಿತಾ ಇದೆ. ಅವ ಯಾವ ಪಕ್ಷದ ನಾಯಕನಿರಲಿ, ಎಂಥದೇ ನಾಯಕನಿರಲಿ, ಅವನ ಮಾಲೀಕತ್ವ ಇರಲಿ, ಆದರೆ ರೈತನಿಗೆ ಬರಬೇಕಾದಂಥ ಬಿಡಿಕಾಸು ಏನಿದೆ ಅದನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಬೊಮ್ಮಾಯವರೇ, ದಯವಿಟ್ಟು ನೀವು ಈ ಕೆಲಸವನ್ನು ಒಂದೂವರೆ ತಿಂಗಳಲ್ಲಿ ಪ್ರತಿಯೊಬ್ಬ ರೈತನ ಬಾಕಿ ಹಣ ಏನಿದೆ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥದ್ದು ಅದನ್ನು ಪಾವತಿಸಿ. ಒಂದು ವೇಳೆ ನಿಮಗೆ ಆ ಮಾಲೀಕರು ಪಾವತಿ ಮಾಡದೇ ಇದ್ದರೆ ಸರ್ಕಾರದಿಂದ ಪಾವತಿ ಮಾಡಿ ಅವರನ್ನು ಸೀಜ್ ಮಾಡಿ, ಆ ಶುಗರ್ ಫ್ಯಾಕ್ಟ್ರಿನ ಸೀಜ್ ಮಾಡಿ ಅಥವಾ ಸರ್ಕಾರ ತಾಪ ತಗೊಳ್ಳಿ. ಆದರೆ ನಮ್ಮ ರೈತರಿಗೆ ಮಾತ್ರ ಅನ್ಯಾಯ ಮಾಡಲಿಕ್ಕೆ ನೀವು ಮುಂದುವರಿಸಿದರೆ ನಾವು ನಿಮ್ಮನ್ನೇ ಬಿಡಲ್ಲ. ನೀವು ಅಧಿಕಾರದಲ್ಲಿ ಮುಂದುವರಿಬೇಕಾದ್ರೆ ನಮ್ಮ ರೈತರ ಹಿತ ಕಾಪಾಡಲೇಬೇಕು. ಆ ವಿಶ್ವಾಸವನ್ನು ನಿಮ್ಮ ಮೇಲೆ ಇಟ್ಟಿದ್ದೇವೆ. ದಯವಿಟ್ಟು ರೈತರಿಗೆ ಹಿತ ಕಾಪಾಡುವಂಥ ಕೆಲಸ ನೀವು ಮಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ರಾಕೇಶ್ ಸಿಂಗ್ ಟಿಕಾಯತ್ರಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದೇಶದ ಸಂಪೂರ್ಣ ದೇಶದ ರೈತ ಬಾಂಧವರು 80 ಕೋಟಿ ರೈತ ಬಾಂಧವರು, ಅದರಲ್ಲಿ 43 ಕೋಟಿ ಮಹಿಳಾ ರೈತರು ಸಹಿತ ನಿಮ್ಮ ಜೊತೆಗಿದ್ದೇವೆ. ನೀವು ಮುಂದೆ ನಡೆಯಿರಿ, ನಾವು ಹಿಂದೆ ಬರುತ್ತೇವೆ. ಧನ್ಯವಾದ. ಇವತ್ತ ನೀತಿ ಮೇಲೆ ನಿಂತ ನಾಯಿ ನರಿಯಂಗ ಅನ್ನ ತಿನ್ನುವಂತ ಪರಿಸ್ಥಿತಿ ತೊಗೊಂಡ್ರೆ ಇವತ್ತ ಸನ್ಮಾನ್ಯ ಪ್ರಧಾನಿಗಳು ಅಂತಂದ್ರ ಇವ್ರಿಗೆ ಏನಾದರೂ ಮಾನವೀಯತೆ ಐತೆನ ನಾವು ಕೇಳ್ಬೇಕು. ದಯಮಾಡಿ ಈ ಪರಿಸ್ಥಿತಿ ಇನ್ನೂ ಉದ್ವೇಗಕ್ಕೆ ಹೋಗೋಕ್ಕಿಂತ ಕೂರದೊಳಗೆ ಅಲ್ಲೇನು ದಿಲ್ಲಿ ಒಳಗೆ ನಮ್ಮ ರೈತರು ಕೂರ್ತಾರಲ್ಲ, ಅಟ್ಲೀಸ್ಟ್ ಮಾನವೀಯ ದೃಷ್ಟಿಯಿಂದ ಅವ್ರನ್ನೆಲ್ಲ ಕರೆದು ಕುಂತು ಮಾತಾಡಿ ಅಲ್ಲಿ ಏನು ಕಮಿಟಿ ವರದಿ ಕೊಟ್ಟೈತಿ, ಸ್ವಾಮಿನಾಥನ ಆಯೋಗ ವರದಿ ಕೊಟ್ಟೈತಿ, ಮಾತು ಕೊಟ್ಟಿದ್ದೀರಿ, ನಿಮಗೆ ನಿಜವಾಗಿ ಮನುಷ್ಯತ್ವ ಐತೆ ಅಂದ್ರೆ ಸ್ವಾಮಿನಾಥನ ಆಯೋಗ ಜಾರಿ ಮಾಡಿ ಈ ಕರಾಳ ಕಾನೂನು ಹಿಂದೆ ತಕ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ.
ಅಖಂಡ ಕರ್ನಾಟಕ ರೈತ ಸಂಘ ಹಿಂದಿನ ಅಧ್ಯಕ್ಷರು ಇವತ್ತಿನ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಚಿತ್ರದುರ್ಗದ ಕನ್ನಡದಲ್ಲಿ ರಾಮಗುಟ್ಟ ರಂಗಸ್ವಾಮಿ ಅವರು ಹೇಳಿಕೊಂಡಿರ್ತಕ್ಕಂಥ ನಮ್ಮ ಮನಸ್ಸಿನ ಎಲ್ಲ ನಮ್ಮ ರೈತ ಮಕ್ಕಳಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿರುವಂತ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಸನ್ಮಾನ್ಯ ಬಾಬಾಗೌಡರ ಅನುಯಾಯಿಗಳಾಗಿ 40 ವರ್ಷದಿಂದ ಹೋರಾಟ ಚಳವಳಿಗಳನ್ನು ಮಾಡಿ ಬಂದಂತ ಎಲ್ಲ ಮುಖಂಡರುಗಳಿಗೆ ಎಲ್ಲ ಹಿರಿಯ ಕಿರಿಯ ಪದಾಧಿಕಾರಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಹಿರಿಯರೇ ರೈತ ಬಂಧುಗಳೇ ನಾವೆಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದ್ದೇವೆ ಅನ್ನುವಂತ ಪರಿಜ್ಞಾನ ನಿಮ್ಮಲ್ಲಿರಲಿ ಅಂತೇಳಿ ಪ್ರಪ್ರಥಮವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ನಾನು ಬಹುಶಃ ನಮ್ಮ ಅಮೂಲ್ಯವಾದಂತಹ ಮತಗಳನ್ನ ಅದೇನೇನು ಸಬೂಬುಗಳನ್ನ ಹೇಳಿ ನಿಮಗ ಇಂದ್ರನನ್ನ ಚಂದ್ರನನ್ನ ತೋರಿಸ್ತೇವೆ ಅಂತೇಳಿ ನಿಮ್ಮ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ತೇವಂತೇಳಿ ನಿಮ್ಮೆಲ್ಲ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೇವೆ ಅಂತೇಳಿ ಬರೇ ಸುಳ್ಳು ಸುಳ್ಳು ಸುಳ್ಳುಗಳನ್ನ ಹೇಳ್ತಾ 7 ವರ್ಷ ಅಧಿಕಾರವನ್ನು ನಡೆಸಿದಂತ ಸನ್ಮಾನ್ಯ ಮೋದಿ ಅವರೇ, ಇದೇನಾ ರೈತರನ್ನ ಬೀದಿ ಪಾಲು ಮಾಡುವಂತ ಕುತಂತ್ರ ನಿಮ್ಮದು ಅಂತ ಅನಿವಾರ್ಯವಾಗಿ ನಾನು ಕೇಳ್ಬೇಕಾಗೈತೆ. ಇವತ್ತು 1 ವರ್ಷ ಆಯ್ತು, 1 ವರ್ಷ ಆಯ್ತು, ನಮ್ಮ ರೈತರು ಕನಿಷ್ಠ ಬೆಂಬಲ ಬೆಲೆ ಕೊಡ್ರಿ ನಮಗೆ. ನಾವೆಲ್ಲ ರೈತರು ಹೆಣ್ರು ಮಕ್ಕಳು ಹಗಲಿ ರಾತ್ರಿ ಅಂದ ಹಾವು ಜೋಳಗಳನ್ನು ಕಡಿಸಿಕೊಂಡ ನಮ್ಮ ಜೀವನ ಸಾಗಿಸಿದಾಗ ನಿಮಗೂ ಕಿಂಚಿತ್ತು ಮಾನವೀಯತೆ ಇಲ್ವಾ ಅಂತಕರ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ. ನೋಡ್ರಿ, ನಮ್ಮದು ಎಲ್ಲ ರೈತರು ಬೆಳೆದಂಥದ್ದು ಇವತ್ತು ಹರಾಜಾಗುವಂಥದ್ದು, ಬೆಳೆದಂತ ಫಸಲುಗಳನ್ನ ಯಾರೂ ಕೊಳ್ಳೋರಿಲ್ಲ ಅನ್ನುವಂತ ಸಂದರ್ಭವನ್ನ ಪರಿಸ್ಥಿತಿಯನ್ನ ನೀವೆಲ್ಲರೂ ಅನುಭವಿಸಿದ್ದೀರಿ. ಆದ್ರೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಇವತ್ತ ಕನಿಷ್ಠ ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ನಮ್ಮ ರೈತರು ಹೋರಾಟ ಚಳವಳಿ ಮಾಡೋದಕ್ಕ ಹೋಗಿ ಮಾನವೀಯ ದೃಷ್ಟಿಯಿಂದ ಏನಪ್ಪ ನಿಮ್ಮ ಬೇಡಿಕೆ, ಏನು ನಿಮ್ಮ ಸಮಸ್ಯೆ, ಯಾಕೆ ಇಂಥ ತಂಡಿ ಒಳಗ ಚಳಿ ಒಳಗ ಗಾಳಿ ಒಳಗ ಸಣ್ಣ ಸಣ್ಣ ಮಕ್ಕಳನ್ನ ತಾಯಂದಿರನ್ನ ಕರ್ಕೊಂಡು ಹೋರಾಟ ಮಾಡಕತ್ತೀರಿ? ಬರ್ಯಪ್ಪ ನನ್ನ ಜೊತೆಗೆ, ನನ್ನ ಹತ್ರ ಕುಂತು ಮಾತಾಡ್ರಿ, ನಿಮ್ಗೆ ಪರಿಹಾರ ಮಾಡ್ತೀನಿ ಅನ್ನುವಂಥ ಒಂದು ಕನಿಷ್ಠ ಸೌಜನ್ಯ ಈ ಪ್ರಧಾನಿಗಳಿಗೆ ಇಲ್ಲ ಅಂತಂದ್ರೆ ಬಹುಶಃ ಇವರು ಮನುಷ್ಯರು ಹೌದೋ ಅಲ್ಲೋ ಅಂತೇಕಾದ್ರೆ ನಾವು ಸಂಶಯ ಪಡಬೇಕಾಗೈತಿ. ಇವತ್ತು ವಿಚಾರ ಮಾಡ್ರಿ ನೀವೆಲ್ಲ, ಅದು ಎಂತ ಕಷ್ಟದ ಸಮಯದಲ್ಲಿಯೂ ಈ ದೇಶಕ್ಕ ನಾವೆಲ್ಲ ದುಡಿದು ಅನ್ನ ಹಾಕಿದಂಥವ್ರು. ಹಿಂದಿನ ಸಣ್ಣ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರ, ಪ್ರಧಾನ ಮಂತ್ರಿಗಳು ಇವರು ಬರುವಾಗ ಸಾಕಷ್ಟು ಆಶ್ವಾಸನೆಗಳನ್ನ ಬೋಗಸ್ ನಮ್ಮ ಜನರಿಗೆ ಏನೇನು ಆಮಿಷಗಳನ್ನ ತೋರಿಸಿ ನಿಮ್ಮ ಆದಾಯವನ್ನ ದ್ವಿಗುಣ ಮಾಡ್ತೇನೆ ಅಂತ ಹೇಳಿದ್ರು.
ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ರೂಪಾಯಿಗಳನ್ನು ಹಾಕ್ತೇವಂತ ಹೇಳಿದ್ರು. ಇವತ್ತು ತಾವೆಲ್ಲ ವಿಚಾರ ಮಾಡ್ಕೋಬೇಕು. ಇವತ್ತು ಅನ್ನ ಊಟ ಮಾಡುವಂತ ಪ್ರತಿಯೊಬ್ಬ ಈ ದೇಶದ ಪ್ರಜೆಯ ಕರ್ತವ್ಯ. ನಮ್ಮ ಬಹಳ ಜನ ಅದೇನು ಆಟಾಡ್ತಾರೆ ನೋಡ್ರಿ, ನಮ್ಮ ಅಣ್ಣತಮ್ಮಂದಿರು ಬೈಕ್ ಹತ್ಕೊಂಡ 18-20 ವರ್ಷದವರು, ಅವರು ಇದೆಲ್ಲ ನಮಗೆ ಸಂಬಂಧ ಇಲ್ಲ. ಅದು ಯಾರು ವಸ್ತ್ರ ಹಾಕ್ಕೊಂಡಾರು, ರೈತರು ಸಂಘದಾಗದಾರು, ಅವ್ರಿಗೆ ಅಷ್ಟೇ ಅಂತ ಏನಾರು ತಿಳ್ಕೊಂಡಿದ್ರ ನಿಮ್ಮ ಮುಂದಿನ ಮಕ್ಕಳ ಪೀಳಿಗೆಗಾಗಿ ನಾವೆಲ್ಲ ಮಾಡಕತ್ತಿದ್ದು 40 ವರ್ಷದ ಹೋರಾಟ. ನಮ್ಮ ಮಕ್ಕಳು ಮುಂದೆ ಭಿಕ್ಷುಕರಾಗಿ ನಮ್ಮ ಹಿರಿಯರ ಕಾಲದಾಗ ಇತ್ತು ಬಿದ್ದಂತ ಜಮೀನ ಮಾರ್ಕೊಂಡ ಭಿಕಾರಿ ಆಗಬಾರ್ದು ಅನ್ನುವಂತ ಒಂದ ಒಂದು ಸದುದ್ದೇಶ ನಮಗೈತಿ. ಇವತ್ತ ಪ್ರಧಾನಮಂತ್ರಿಯವರು ಈ ದೇಶದ ಸಾಕಷ್ಟು ಕಾನೂನುಗಳನ್ನ, ಅದ್ಯಾರು ಅದಾನಿ ಅಂಬಾನಿ ಅನ್ನುವಂತ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಮ್ಮೆಲ್ಲ ಬಡ ರೈತರ ಜಮೀನುಗಳನ್ನ ಖರೀದಿ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಬಹುಶಃ ಭಾಳ ಜನರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇನಿ. ಅದು ಏನು ಕಾನೂನು ಇತ್ತಪ್ಪ ಅಂದ್ರೆ, ರೈತ ಇದ್ದವ ಜಮೀನು ಹಿಡಿಬೇಕಾಗಿತ್ತು ಮೊದಲು, ಉತ್ತರದಾಗ ಹೆಸರಿದ್ದವ. ಆದ್ರೆ ಇವತ್ತು ಮೋದಿ ಅವರು ಒಂದು ಏನು ಕಾನೂನು ತೊಗೊಂಬಂದಾರಂದ್ರೆ, ಯಾರು ಬೇಕಾದವ್ರು ಎಷ್ಟು ಬೇಕಾದ್ರೆ ಜಮೀನು ಬೇಕಾದಲ್ಲಿ ಖರೀದಿ ಹಿಡಿಬೋದು. ಇಂಥ ಒಂದು ಪರಿಸ್ಥಿತಿ ಒಳಗೆ ಏನಾಗಿಬಿಡ್ತೈತಿ, ನಾವೆಲ್ಲ ಸಣ್ಣ ರೈತರು 5-7 ಲಕ್ಷ ಇವತ್ತು ನಮ್ಮ ಒಂದು ಎಕರೆ ಪ್ರೊಫೆಸರ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ವಕೀಲರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಬಂಧುಗಳೇ. ಅವರೇನು ಸುಮ್ಮನೆ ಹುಡುಗಾಟಿಗೆ ಬಂದೇ ಇಲ್ಲ, ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಒಂದು ವರದಿ ಕೇಳಿತ್ತು ಕೇಂದ್ರ ಸರ್ಕಾರ. ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಕೊಟ್ರ ಪ್ರಧಾನಮಂತ್ರಿಯವರು ಚಾಚು ತಪ್ಪುತ್ತಾ ಈ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದವರು ಈಗ 7 ವರ್ಷ ಅದು ಚಕಾರ ಎತ್ತ ಕಲ್ತಿಲ್ಲ ಅಂದ್ರ ಇವರು ಹುಂಗಾರ ಏನೈತಿ ಅಂತ ನಮಗ್ ಸಂಶಯ ಬರಕತ್ತೆ. ಬಹುಶಃ ನೋಡಿದ್ರಿ ನೀವೆಲ್ಲ ಆ ಕೋವಿಡ್ ನಂತ ಮಾರಕ ರೋಗ ಬಂದಾಗ ಸತ್ಯ ಸಂಗತಿ. ನಾವೇನು ಸುಳ್ಳು ಮಾತಾಡಕ್ ತಯಾರಿಲ್ಲ. ಯಾವ ಪ್ರಮು ಬಂದ್ರು ನಾವು ಇದ್ದ ಮಾತಾಡೋರು, ಇದ್ದ ಹೇಳೋರು ನಾವೆಲ್ಲ. ಈಗ ಒಂದು ತಿಂಗಳವರೆಗೆ ಹಳ್ಳಿ ಹಳ್ಳಿ ಏನ ವಾಲಿ ಅವ್ರನ್ನ, ನಮ್ಮ ವಕೀಲರನ್ನ, ಶಿಶು ಕಮ್ಮಾರ, ನಮ್ಮ ಚಲ್ಲಪ್ಪನ, ಏನು ಒಂದು 10-20 ಜನ ಎಲ್ಲ ಸೇರಿದಿರಿ ಕೃಷ್ಣಪ್ಪ, ನಾವೆಲ್ಲ ಬಹಳ ಸಹಕಾರ ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದ ಸಾಕಷ್ಟು ಶೋಭ ತಂದುಕೊಂಡ್ಬಿಟ್ಟಿದ್ದೀರಿ. ಇನ್ನು ಮುಂದಿನ ಹೋರಾಟದೊಳಗೆ ನಿಮ್ಗೆ ಏನೋ ಸಮಸ್ಯೆ ಅದಾವ ಅಂದ್ರೆ ನಿಮ್ಮ ಬೆನ್ನೆಲುಬಾಗಿ ನಾವು ಯಾವಾಗೂ ಇರ್ತೇವೆ. ಈ ಸರ್ಕಾರ ಈ ಕರಾಳ ಕಾನೂನು ಹಿಂತೆಗೆಯೋರು ಮಠ, ನಾವು ಯಾರು ವಿರುದ್ಧ ಸುಮ್ಮನೆ ಕುಂದಿರೋದಿಲ್ಲ ಅನ್ನುವಂಥ ಸತ್ಯ ಸಂಗತಿಯನ್ನು ತಮ್ಮ ಹೇಳ್ತಾ. ಬಂಧುಗಳೇ, ಕಳೆದ ಫೆಬ್ರವರಿ ತಿಂಗಳಲ್ಲಿ ಧಾರವಾಡ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯದ ಮುಂದೆ ಸೇಲಿಯಲ್ಲಿ ಹೋರಾಟ ಮಾಡುವಂತಹ ರೈತ ನಾಯಕರುಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಸುಮಾರು 60 ದಿನಗಳ ಕಾಲ ನಮ್ಮ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳು ಜನಪರ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಹೆಸರು ಪಿ ಎಸ್ ನೀರ್ಲಕೇರಿ ಅವರು ಸುಮಾರು 60 ದಿನಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು ಸನ್ಮಾನ್ಯ ಬಾಬಾಗೌಡರ ಮಾರ್ಗದರ್ಶನದಲ್ಲಿ. ಅವತ್ತು March 31 ಏನು ದೆಹಲಿ ರೈತ ಮುಖಂಡರಾಗಿರ್ತಕ್ಕಂಥ ರಾಕೇಶ್ ಸಿಕಾಯತ್ ಅವರು, ಯದ್ವೀರ್ ಸಿಂಗ್ ಅವರು ಬಂದು ಅವತ್ತು ವಕೀಲರಿಗೆ ಹೇಳಿದ್ರು, ನಾವು ಅಲ್ಲಿ ದೆಹಲಿಯಲ್ಲಿ ಹೋರಾಟ ಮಾಡ್ತೇವೆ, ನೀವು ಧರಣಿ ಕುಂಡ್ರದ ಇಲ್ಲಿ ಬೇಡ, ಅಲ್ಲಿ ನಮಗೆ ಬೆಂಬಲ ವ್ಯಕ್ತಪಡಿಸಿ ಇಡೀ ಕ್ಷೇತ್ರಾದ್ಯಂತ ತಾವೆಲ್ಲ ಪ್ರವಾಸ ಮಾಡಿ ರೈತ ಸಂಘಟನೆ ಸುತ್ತೂರ ಚೆನ್ನಮ್ಮನಿಗೆ ರಾಷ್ಟ್ರದ ಎಲ್ಲ ರೈತ ಸಮುದಾಯಕ್ಕೆ ಓಲೋ ಭಾರತ್ ಮತಾಚಿ. ಇವತ್ತು ಅಖಿಲ ಭಾರತ ಸಂಯುಕ್ತ ಯೂನಿಯನ್ ನವದೆಹಲಿ
ಅವರ ಕರೆ ಮೇರೆಗೆ ಒಂದು ವರ್ಷದಿಂದ ನಾವು ಇವತ್ತು ಇಲ್ಲಿ ನೆಲ ಮೇಲೆ ಕುಂತೇವೆ. ಒಂದು ವರ್ಷದಿಂದ ದೆಹಲಿಗ ಬಾರ್ಡರ್ ನೆಲಕ್ಕೆ ನೆಲದ ಮೇಲೆ ಕುತ್ಕೊಂಡು ರೋಡ್ ಎಲ್ಲ ಬಂದ್ ಮಾಡಿಕೊಂಡು ಕುಂತಿದಾರಲ್ಲ ರೈತರು, ಅವರು ಇಡೀ ದೇಶಕ್ಕೆ ಬಂದ್ ಕಾಲನ್ನು ಕೊಟ್ಟಿದ್ದಾರೆ. ಇವತ್ತು ಆ ಬಂದ್ ಕಾಲಿಗೆ ಪ್ರಯುಕ್ತವಾಗಿ ನಾವೆಲ್ಲರೂ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಹೈವೇಗಳನ್ನ ಬಂದ್ ಮಾಡತಕ್ಕಂತ ಕೆಲಸವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಚಿಠಿ ಕೊಟ್ಟುವಂತ ಕೆಲಸವನ್ನ ಮಾಡೋದಕ್ಕೆ ಇವತ್ತು ನಾವಿಲ್ಲಿ ಕೂಡಿದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಅಖಂಡ ಕರ್ನಾಟಕದ ನಿಕಟ ಪೂರ್ವ ಅಧ್ಯಕ್ಷರು, ಇವತ್ತಿನ ಗೌರವ ಅಧ್ಯಕ್ಷರು ಆದಂತ ಹಿರಿಯರು ನಮ್ಮ ಬಾಬಾಗೌಡರು ಈ ಮಣ್ಣನ್ನ ಈ ನೆಲದ ಸೊಗಡನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ತಗೊಂಡೋಗಿದ್ರು ಆ ನೆಲದಲ್ಲಿ ಇವತ್ತು ನಾವು ಇವತ್ತು ಕೂಡಿದ್ದೇವೆ. ಒಂದೇ ಒಂದು ಕಾರಣಕ್ಕೆ ಇವತ್ತು ನಾವು ಕೂಡ್ತಾ ಇದ್ದೇವೆ. ಏನು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆ, ಅಮಾಯಕ ರೈತ ಕುಲವನ್ನು ನಾಶ ಮಾಡ್ತಕ್ಕಂತ ಕಾನೂನುಗಳನ್ನು ಮಾಡ್ತಾ ಇದೆ. ಇವತ್ತು ಭೂ ಸುಧಾರಣೆ ಕಾಯ್ದೆ ಇರ್ಬೋದು, APMC ಕಾಯ್ದೆ ಇರ್ಬೋದು, ಅಗತ್ಯ ವಸ್ತುಗಳ ಕಾಯ್ದೆ ಇರ್ಬೋದು, ನಿನ್ನೆ ಮೊನ್ನೆ ಮತ್ತೊಂದು ಕಾಯ್ದೆ ಮಾಡ್ತಾ ಇದ್ದಾರೆ. ನಮ್ಮ ತಾಯಂದ್ರೆಲ್ಲ ಏನಿದಾರಲ್ಲ ಅವರೆಲ್ಲ ಸಣ್ಣ ಪುಟ್ಟ ಪುಡಿಗಾಸು ಕೂಡ್ಕೊಂಡು ಕೋಆಪರೇಟಿವ್ ಸೆಕ್ಟರ್ ನಮ್ದಲ್ಲಿದೆ, ಹಾಲಿನ ಒಂದು ಸಹಕಾರ ಸಂಘಗಳ ಸಂಸ್ಥೆ ಇದೆ, ಹತ್ತಿ ಸಹಕಾರ ಸಂಸ್ಥೆ ಇದೆ, ಸಕ್ಕರೆ ಸಹಕಾರ ಸಂಸ್ಥೆಗಳೇ, ಈ ಒಂದು ಸಂಸ್ಥೆಗಳಲ್ಲಿ ದುಡ್ಡಿದೆ ಅನ್ನೋದು ಗೊತ್ತಾಗಿದೆ ಅವ್ರಿಗೆ. ಇದನ್ನೂ ಸಹಿತ ಅಮೆಂಡ್ಮೆಂಟ್ ಮಾಡ್ತಕ್ಕಂತ ಕೆಲಸ ಈ ವಾರದಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟು 1600 ಕಾನೂನುಗಳನ್ನ ಬದಲಾವಣೆ ಮಾಡೋದ್ರ ಮುಖಾಂತರ ಈ ದೇಶದ ರೈತರನ್ನ, ಈ ದೇಶದ ಕಾರ್ಮಿಕರನ್ನ, ಈ ದೇಶದ ಕೃಷಿ ಕಾರ್ಮಿಕರನ್ನ, ಕೆಳವರ್ಗ ಬಡವರ್ಗ ಮೈನಾರಿಟಿನ ಮಹಿಳೆಯರನ್ನ ಕೃಷಿ ಕಾರ್ಮಿಕರನ್ನ ಸತ್ಯಾನಾಶ ಮಾಡ್ತಕ್ಕಂತ ಕಾನೂನುಗಳನ್ನ ಇವತ್ತು ತರ್ತಕ್ಕಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದಾರ. ಇವ್ರನ್ನ ನಾವು ಒಪ್ಕೋಬೇಕಾ? ಆ ಕಾರಣಕ್ಕೆ ನಾವು ಇವತ್ತೆಲ್ಲ ಸನ್ನದ್ಧರಾಗಿ ಇಡೀ ದೇಶಕ್ಕೆ ದೆಹಲಿವರೆಗೂ ರಾಣಿ ಚೆನ್ನಮ್ಮ ನಮಗೆ ಸ್ವಾತಂತ್ರ್ಯ ಕೊಟ್ಟಂತ ತಾಯಿ ಆ ನೆಲದಿಂದ ಇವತ್ತು ರಣಕಾಳೆ ಕಾಳೆ ಎಲ್ಲಿ ದೀಪ ಕಾಳೆ ರಣಕಾಳೆ ಓದುವುದ್ರ ಮುಖಾಂತರ ದೆಹಲಿವರೆಗೂ ಇದು ಮುಟ್ಟಿಸ್ಬೇಕು ಅನ್ನುವಂತ ಕಾರಣದಿಂದ ಇವತ್ತು ನೀವೆಲ್ಲ ಸೇರಿದಿರಿ. ಬಂಧುಗಳೇ, ತಾಯಂದ್ರೆ ತಾವೆಲ್ಲ ಇನ್ನು ಒಗ್ಗಟ್ಟಾಗಿ ರೈತ ಸಮುದಾಯನ ಉಳಿಸ್ಲಿಕ್ಕೆ ನೀವು ಹೋರಾಟ ಮಾಡದೇ ಇದ್ರೆ ಬಹುಶಃ ಈ ದೇಶದಲ್ಲಿ ನಮಗೆ ಉಳಿಗಾಲವಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತು ಬಾಬಾಗೌಡ ಪಾಟೀಲ್ರು ನಮ್ಮ ಜೊತೆಗಿರ್ಬೇಕಿತ್ತು. ಬಾಬಾಗೌಡ ಪಾಟೀಲ್ರು ಏನು ನಮಗೆ ಹೆಣ್ಮಕ್ಕಳು 4-6 ರೂಪಾಯಿನ ಗಳಿಸುವಂತ ಕೆಲಸ ಕೇಂದ್ರ ಸರ್ಕಾರದಿಂದ ಮಾಡಿಕೊಟ್ರು. ಸ್ವಸಹಾಯ ಗುಂಪುಗಳಿಗೆ ನೇರವಾಗಿ ಬಡ್ಡಿ ಇಲ್ಲದೆ 1 ಲಕ್ಷ ಸಾಲ ಕೊಡುವಂತ ಬಾಬಾಗೌಡರು ಕೆಲಸ ಮಾಡಿದ್ರು. ಸರ್ಕಾರದಿಂದ ಗ್ರಾಮ ಸಡಕ ಯೋಜನೆಗಳನ್ನು ಮಾಡಿದ್ರು, ಅತ್ಯಂತ ಪರಿಣಾಮಕಾರಿ ಕೃಷಿಗೆ ಬೇಕಾದಂತ ಕೆಲಸಗಳನ್ನ ಅವ್ರು ಮಾಡಿದ್ರು. ಆದ್ರೆ ಅನಿವಾರ್ಯ ಪಾಪ ಏನು ಆಯ್ತು ನಮ್ ದುರ್ಯೋಗ ಇವತ್ತು ಬಾಬಾಗೌಡರು ನಮ್ಗಿಲ್ಲ ಅಂತ ತಿಳ್ಕೊಂಡು ನಾವು ಚಿಂತಿಸಿದ್ವಲ್ಲ, ಅವ್ರ ವಿಚಾರಗಳೇನಿದಾವೆ ಅವ್ರನ್ನ ಬಿತ್ತರಿಸ್ಲಿಕ್ಕೆ ಇಲ್ಲೇನ್ ಸೇರಿದ್ರು. ಇವರೆಲ್ಲ ಬಾಬಾಗೌಡರನ್ನಾಗಿ ನೋಡ್ತಾ ಇದ್ದೇವೆ ನಾವು, ಇವರೆಲ್ಲ ಬಾಬಾಗೌಡರು. ಆ ಕಾರಣಕ್ಕೆ ಇನ್ನು ಮುಂದೆ ಸರ್ಕಾರವು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಕೆಲಸವನ್ನ. ಈ ಬೆಳಗಾವಿ ಜಿಲ್ಲೆ ವಿಷಯಕ್ಕೆ ಬಂದಾಗ 25 ಸಕ್ಕರೆ ಕಾರ್ಖಾನೆಯವರ 187 ಕೋಟಿ 2020 ಬಾಕಿಯನ್ನ 187 ಕೋಟಿ 25 ಕಾರ್ಖಾನೆಗಳು ಕೊಡಬೇಕು ಮಾಲೀಕರು. ಅವ್ರ ಕಾರ್ಖಾನೆಗಳ ಮಾಲೀಕರು ಎಷ್ಟೇ ಬಲಾಢ್ಯ ಇರಲಿ, ಸಹಕಾರ ಸಂಸ್ಥೆಗಳಲ್ಲಿ ಎಷ್ಟೇ ಬಲಾಢ್ಯ ಇರಲಿ, ಈ ಲಾಭಿಗೆ ಸಕ್ಕರೆ ಲಾಭಿಗೆ ಮಣಿದು ಇವತ್ತು ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ, ನಿಮ್ಮೆಲ್ಲರ ಮನಸ್ಸಿನ ಧೋರಣೆಯನ್ನ ಬೊಮ್ಮಾಯಿಗಳಿಗೆ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಈ ರಾಜ್ಯದಲ್ಲಿ ಇರ್ತಕ್ಕಂತ 1600 ಕೋಟಿ ರೈತರು ಬೆಳೆದಂತ ಕಬ್ಬನ್ನ ಹಾಕಿದ ಬಾಕಿ ಏನಿದೆ ಅದನ್ನ ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ರೈತರಿಗೆ ಮುಟ್ಟಿಸ್ಬೇಕು. ಒಂದು ವೇಳೆ 1-1.5 ತಿಂಗಳಲ್ಲಿ ಸರ್ಕಾರದವರು ರೈತರಿಗೆ ಕೊಡಬೇಕಾದಂತ ಕಬ್ಬಿನ ಬಾಕಿ 1600 ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ, ನಮ್ಮ ಬೆಳಗಾವಿ ಜಿಲ್ಲೆ ಅಂತ ಯಾಕಂತಿದ್ದೇನೆಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಇಲ್ಲ, ಆದ್ರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಮುಂಡಗೋಡ ಅಲ್ಯಾಳ ತಾಲೂಕು
ಆಮೇಲೆ ದಾಂಡೇಲಿ ತಾಲೂಕು ಅವರೆಲ್ಲರೂ ಸಹಿತ ಬೆಳಗಾವಿ ಜಿಲ್ಲಾ ಸಕ್ಕರೆ ಫ್ಯಾಕ್ಟರಿಗೆ ಬರ್ತಾ ಇದ್ದಾರೆ, ಅವ್ರಿಗೂ ಸಹಿತ ಬಾಕಿ ಇದೆ. ಆ ಕಾರಣಕ್ಕೆ 187 ಕೋಟಿ ರೂಪಾಯಿ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಸಕ್ಕರೆ ಕಾರ್ಖಾನೆಗಳ ರೈತರಿಗೆ ಆದಷ್ಟು ಒಂದೂವರೆ ತಿಂಗಳಲ್ಲಿ ಬಾಕಿಯನ್ನು ಚುಕ್ತಾ ಮಾಡಬೇಕು ಅಂತ ಸರ್ಕಾರದ ಮೇಲೆ ನಿಮ್ಮೆಲ್ಲರ ಪರವಾಗಿ ಆಗ್ರಹ ಮಾಡ್ತೇನೆ. ಜೊತೆಗೆ ಬಂಧುಗಳೇ, ನಮಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ, ಇವತ್ತು ಎಣ್ಣೆ ಬೆಲೆ ಎಷ್ಟಾಗಿದೆ ತಾಯಂದ್ರೆ? ಎಣ್ಣೆ ಬೆಲೆ ಯಾಕೆ ಅಷ್ಟಾಗಿದೆ? ಗ್ಯಾಸ್ ಬೆಲೆ ಎಷ್ಟಾಗಿದೆ? ಡೀಸೆಲ್ ಬೆಲೆ ಎಷ್ಟಾಗಿದೆ? ಇವತ್ತು ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳು ಆ ಎಮ್ಮ ಶೋಭಾ ಕರಂದ್ಲಾಜೆ ಒಂದು ಕ್ವಿಂಟಲ್ಗೆ 5 ರೂಪಾಯಿ ಹೆಚ್ಚು ಮಾಡಿದ್ರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ. ಅಂದ್ರೆ 1 ಟನ್ಗೆ 50 ರೂಪಾಯಿ. ನಾನು ಕೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ, ಡೀಸೆಲ್ ಬೆಲೆ 36 ರೂಪಾಯಿ ಇತ್ತು 2012-13 14ರಲ್ಲಿ 42 ರೂಪಾಯಿ ಇತ್ತು. ನಿಮ್ಮ ಸರ್ಕಾರ ಬಂದು 7 ವರ್ಷದಲ್ಲಿ 102 ರೂಪಾಯಿ ಆಗಿದೆ. 95 ರೂಪಾಯಿಂದ 102 ರೂಪಾಯಿ ಆಗಿದೆ. ಆ ಖರ್ಚು ವೆಚ್ಚ ಹಾಕಿದ್ರೆ ನಿಮ್ಮ 5 ರೂಪಾಯಿ ನಮಗೆ ಸಾಕಾಗುತ್ತಾ? ವಾಲಿಯವರು ಒಂದು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅವತ್ತು ಒಂದು ತೊಲೆ ಬಂಗಾರ 1600 ರೂಪಾಯಿ ಇತ್ತು. 1600 ರೂಪಾಯಿ ಇವತ್ತು ಒಂದು ತೊಲೆ ಬಂಗಾರ ಎಷ್ಟಿದೆ? ಆದ್ರೆ ಅದೇ ನಾವು ನಮ್ಮ ಬೆಳೆಗೆ ಕಬ್ಬಿಗೆ ಅವತ್ತು 1200 ಇದ್ದಂತ FRP ರೇಟು ಇವತ್ತೇನು ಕೊಡ್ತಾ ಇದ್ದಾರೆ? 2500 ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಬೆಲೆ 10,000 ಆಗ್ಬೇಕಿತ್ತು, ಅದು ಆಗಿಲ್ಲ. ಅದೇ ರೀತಿ ಏನು ಯಾವ ಬೆಲೆಗಳನ್ನ ಬಂಗಾರದ ಬೆಲೆ ಏರ್ತಾ ಇದೆ, ರೈತರು ತಾಯಂದ್ರು ಬೆಳೆದಂತ ಬೆಳೆಗಳು ಸಹಿತ ಬಂಗಾರದ ಬೆಲೆ ಈಕ್ವಲ್ ಆಗಿ ಮಾಡಬೇಕು. ಜೊತೆಗೆ ನಾನು ಇವತ್ತು ಕೇಳ್ತಾ ಇದ್ದೆ ನರೇಂದ್ರ ಮೋದಿ ಅವರಿಗೆ, ನೀವು ನ್ಯೂಯಾರ್ಕ್ನಲ್ಲಿ ಒಂದು ಭಾಷಣ ಮಾಡಿದಿರಿ, ಎಷ್ಟೊಂದು ಬ್ರಹ್ಮಾಂಡ ಸುಳ್ಳನ್ನು ಇವತ್ತು ಹೇಳ್ತಾ ಇದ್ರಿ ನಮ್ಮ ದೇಶಕ್ಕೆ. ನಮ್ಮ ದೇಶದ ಸಂಗತಿಯನ್ನ ಅಮೆರಿಕದಲ್ಲಿ ಹೋಗಿ ಎಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂತ 650,000 ಹಳ್ಳಿಗಳಿಗೆ ಡ್ರೋನ್ ಮುಖಾಂತರ ಎಲ್ಲಾ ಸರ್ವೆಗಳನ್ನು ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂತ ರೈತರ ಭೂಮಿಯನ್ನ ಸರ್ವೆ ಮಾಡಿ ಮ್ಯಾಪೀಕರಣ ಮಾಡಿ ಅವರಿಗೆಲ್ಲ ಆ ಭೂಮಿಯ ಹಕ್ಕನ್ನ ನಾವು ಇವತ್ತು ನಮ್ಮ ದೇಶದಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಮಹಾಸುಳ್ಳ. ಯಾರಾದ್ರೂ ನಿಮ್ಮ ಹಳ್ಳಿಗೆ ಡ್ರೋನ್ ಬಂದಿದನಾ? ನಿಮ್ ಭೂಮಿ ಸರ್ವೆ ಮಾಡಿದನಾ? ನಿಮ್ ಮನೆ ಸರ್ವೆ ಮಾಡಿದನಾ? ಇಂತ ಒಂದು ಸುಳ್ಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ನರೇಂದ್ರ ಮೋದಿ ಅವರು ಈ ಒಂದು ಅತ್ಯಂತ ಪ್ರಭಾವಿವಾದಂತ ಪ್ರಜಾಪ್ರಭುತ್ವ ಇರ್ತಕ್ಕಂತ ನಮ್ಮ ರಾಷ್ಟ್ರದಲ್ಲಿ ನನ್ನಂತ ಒಬ್ಬ ಚಾ ಮಾರುವವನ ಮಗ ಪ್ರಧಾನಿ ಮಾಡಿದ ಸದೃಢ ಪ್ರಜಾಪ್ರಭುತ್ವ ಇರ್ತಕ್ಕಂತ ಭಾರತ ಅಂತ ಅವನು ಹೇಳಿದ್ದಾರೆ. ಜೊತೆಗೆ ಅಲ್ಲಿ 2 ಲಕ್ಷ ಜನ ಕೋವಿಡ್ ಪರಿಣಾಮದಿಂದ ತೀರ್ಕೊಂಡಾಗ ಅವರಿಗೆ ಸಾಂತ್ವನ ವ್ಯಕ್ತಪಡಿಸತಕ್ಕಂತ ನನ್ನ ಆದ್ಯ ಕರ್ತವ್ಯ ಸನ್ಮಾನ್ಯ ಅಮೆರಿಕದ ಅಧ್ಯಕ್ಷರೇ ಅಂತ ಅಲ್ಲಿ ಹೇಳಿದ್ದಾರೆ. ನೋಡಿ, ನಮ್ಮ ರೈತರು 1 ವರ್ಷದಿಂದ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಮನೆ ಪಕ್ಕಕ್ಕೆ 670 ಜನ ಮೃತಪಟ್ಟಿದ್ದಾರೆ, ಹುತಾತ್ಮರಾಗಿದ್ದಾರೆ. ಅವ್ರ ಬಗ್ಗೆ ಸಂತಾಪ ಸೂಚಿಸಲಿಕ್ಕೆ ಅವನಿಗೆ ಸಮಯ ಇಲ್ಲ, ಭ್ರಷ್ಟ ಪ್ರಧಾನಿಗೆ ಸಮಯ ಇಲ್ಲ. ನೋಡಿ, ಈ ಒಂದು ಅಗತ್ಯ ವಸ್ತುಗಳ ಕಾನೂನು ತಿದ್ದುಪಡಿ ಮಾಡಿ ನೇರವಾಗಿ ಬಡವರ ತಟ್ಟೆಗೆ ಕೈ ಹಾಕತಕ್ಕಂತ ಕೆಲಸ ಈ 9 ಅತ್ಯಂತ ಜಗತ್ತಿನ ಶ್ರೀಮಂತರೇ ಅಂಬಾನಿ ಗಿಂಬಾನಿ ಇದಾರ, ಇವರೆಲ್ಲ ನಾವು ಬೆಳೆದಂತ ಎಣ್ಣೆ ಕಾಳುಗಳನ್ನ ದೇಶದಲ್ಲಿರ್ತಕ್ಕಂಥದ್ದು ಎಲ್ಲ ಕಾಳುಗಳನ್ನ ಶೇಖರಣೆ ಮಾಡ್ತಂತ ಕೆಲಸ ಮಾಡಿ ಇವತ್ತು ಎಣ್ಣೆ ಧಾರಣೆ ಏನಾಗಿದೆ ಬಾತ್ಮಿಯ ಬಂದವರು? ಇವತ್ತು ಅಕ್ಕಿಯನ್ನ ನಮ್ಮ ದೇಶದಲ್ಲಿರ್ತಕ್ಕಂಥ ಅಕ್ಕಿಯನ್ನ ನಮ್ಮ ರಾಜ್ಯದಲ್ಲಿ 25 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೆಳೆಯುವಂತ ಸಾಮರ್ಥ್ಯ ನಾವು ಹೊಂದಿದ್ದೇವೆ. ಆದ್ರೆ ಇವತ್ತು 1300-1400 ಕ್ವಿಂಟಲ್ಗೆ ಅವರಿಗೆ ಅಗ್ರಿಮೆಂಟ್ ಆಗಿ ಅಂಬಾನಿ ನಮ್ಮ ದಾವಣಗೆರೆಯಿಂದ ಹಿಡ್ಕೊಂಡು ರಾಯಚೂರವರೆಗೂ, ಗಂಗಾವತಿ ಹರಿಹರ ದಾವಣಗೆರೆವರೆಗೂ ಇರ್ತಕ್ಕಂಥ ಎಲ್ಲ ಭತ್ತಗಳನ್ನ ಸುಮಾರು 3 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನ ಇವತ್ತು ಖರೀದಿ ಮಾಡಿ 1300-1400 ನಮ್ಮ ರೈತರು ಕೊಟ್ಟಿದ್ದಾರೆ. ಆದ್ರೆ ಅವರು 250 ರೂಪಾಯಿಗೆ 1 ಕೆಜಿ ಹಂಗೆ ಬ್ರೆಜಿಲ್ಗೆ ಅವ್ರದ್ದು ಕಾಂಟ್ರಾಕ್ಟ್ ಇದೆ. ಒಂದ್ ವೇಳೆ ಎಲ್ಲಾ 25 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನ ಅವ್ರು ಆ ರೀತಿ ಖರೀದಿ ಮಾಡಿ ಪರದೇಶಕ್ಕೆ ಕಳಿಸಿದ್ರೆ ನಮಗೆ ಉಣ್ಲಿಕ್ಕೆ ಅಕ್ಕಿ ಎಲ್ಲಿ ಬರುತ್ತೆ? ಇಂಥ ಒಂದು ಕಾನೂನನ್ನ
ಖಾಸಗೀಕರಣ ನೆಪದಲ್ಲಿ ಸರಳೀಕರಣ ಮಾಡಿ ಇವತ್ತು ನಮ್ಮನ್ನ ಬೀದಿಗೆ ತರತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿರ್ತಕ್ಕಂತ ಕಾರ್ಮಿಕರು 2.5 ಲಕ್ಷ ಕಾರ್ಮಿಕರು ದೆಹಲಿ, ಮುಂಬೈ, ಅಹಮದಾಬಾದ್, ಹೈದರಾಬಾದ್ ನಿಂದ ನಡೀತಾ ನಡೀತಾ ತಮ್ಮೂರಿಗೆ ಹೋಗ್ತಕ್ಕಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತು. ಅದಾನಿ ಅಂಬಾನಿ ಪ್ರೊಡಕ್ಟ್ ನರೇಂದ್ರ ಮೋದಿ ಅಮಿತ್ ಶಾ ಏನಿದಲ್ಲ ಇವ್ರು ತಿರಸ್ಕರಿಸೋಣ ಅಂತ ಎಲ್ಲಿವರೆಗೂ ನಾವು ತಿರಸ್ಕರಿಸಿದ್ರು ಅಲ್ಲಿವರೆಗೂ ನಮಗೆ ಹೋಗಿ ಇಲ್ಲ. ನಾವು ಎಲ್ಲಿವರೆಗೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರು ಅಲ್ಲಿವರೆಗೂ ನಮಗೆ ಹೋಗಿಲ್ಲ. ಈ ನೆಲ ಏನಿದೆ, ಚೆನ್ನಮ್ಮನ ನಾಡು ಏನಿದೆ, ಈ ಚೆನ್ನಮ್ಮನ ನಾಡಿನಿಂದ ರಣವೀರ್ಯನ್ನು ಕೊಡ್ತಾ ಇದ್ದೇವೆ ನರೇಂದ್ರ ಮೋದಿಗೆ. 2024ಕ್ಕೆ ನಮ್ಮ ದೇಶದ ಪ್ರಧಾನಿಯಾಗಿ ನೀನು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ನಿಮ್ಮೆಲ್ಲ ಸರಿಯಾಗಿ ನಾನು ಕೇಳ್ತಾ ಇದ್ದೇನೆ. ಜೊತೆಗೆ ಜೊತೆಗೆ ರೈತ ಕುಲದಲ್ಲಿ ಹುಟ್ಟಿ ರೈತರಿಗಾಗಿ ಪ್ರಾಣವನ್ನು ಬಿಟ್ಟ ಬಾಬಾ ಗೌಡ ಪಾಟೀಲರೇ, ಹುಟ್ಟಿ ಬಾ ಮರಳಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲ್ಕೆ. ನಾನು ಅವ್ರನ್ನ ಕೇಳ್ತೇನೆ, ಹುಟ್ಟಿ ಬರ್ರಿ, ಸತ್ತಿಲ್ಲ ಅವರು, ನೀವು ಸತ್ತಿದ್ದಾರಂತ ತಿಳ್ಕೊಂಡಿದ್ದೀರಿ, ಸತ್ತಿಲ್ಲ. ಅವರ ಶಕ್ತಿ ನಮ್ಮಲ್ಲಿ ಇದೆ, ಆ ಶಕ್ತಿ ಇರೋದ್ರಿಂದಲೇ ನೀವೆಲ್ಲ ಇಲ್ಲಿ ಬಂದಿರೋ. ಬಾಬಾಗೌಡರ ಶಕ್ತಿ ಇಲ್ಲ ಅಂದರೆ ನೀವ್ಯಾರು ಬರ್ತಿರಲಿಲ್ಲ. ಬಾಬಾಗೌಡರ ಒಂದು ಕೊಡುಗೆ ಏನಿದೆ, 1989ರ ಚುನಾವಣೆಯೊಳಗೆ ಬಾಬಾಗೌಡರನ್ನು ಗೆಲ್ಲಿಸಿ ಇದಾ ದಿನವನ್ನು ಈ ದಿನವನ್ನು ಕಾಣುತ್ತಿರುವೆನು ನಾನು. ಅವತ್ತೇನು ನೀವು 89ರಲ್ಲಿ ಬಾಬಾಗೌಡರನ್ನ ಗೆಲ್ಲಿಸಿದ್ರಿ ಈ ಕ್ಷೇತ್ರದಲ್ಲಿ, ಇವತ್ತು ಆ ಗೆಲುವಿನ ಸೂಚನೆಯನ್ನು ತಾವೆಲ್ಲರೂ ಕೂಡ ಈ ಹೋರಾಟದ ಮೂಲಕ ಕೊಡ್ತಾ ಇದ್ದೀರಿ, ಹೌದಿಲ್ವಾ? ತಿಂಡಿ ಕೋದ್ರ ಇಂಥ ಒಂದು ಚಳುವಳಿಯನ್ನ ಬಾಬಾಗೌಡರು ಬಿಟ್ಟು ಬೇರೆ ಕಡೆ ಹೋದಾಗ ನಾನು ಅವರನ್ನು ಬೆನ್ನತ್ತಿ ಅಖಂಡ ಕರ್ನಾಟಕದ ಅಧ್ಯಕ್ಷರನ್ನಾಗಿ ಮಾಡಿ ನಾನು ಕಾರ್ಯಾಧ್ಯಕ್ಷನಾದೆ. ಅವರು ಅಧ್ಯಕ್ಷ ಸ್ಥಾನದ ಬಿಟ್ಟ ಮೇಲೆ ವರಿಷ್ಠರನ್ನಾಗಿ ಮಾಡಿಕೊಂಡು ನಾನು ಅಧ್ಯಕ್ಷನಾದೆ. ಕಳೆದ ಇದೇ ತಿಂಗಳು 20ನೇ ತಾರೀಕು ಕಮಿಟಿಯನ್ನು ಬದಲಾವಣೆ ಮಾಡಿ ಧಾರವಾಡ ಹಾವೇರಿಯ ಸಿದ್ದನಗೌಡರನ್ನ ಅಧ್ಯಕ್ಷರನ್ನಾಗಿ, ನಿಮ್ಮ ವಾಲಿಯವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ
ನಂದಗಡ ಖಾನಾಪುರ ಹೇಳ್ತೀನಿ ಕೇಳಿ, ನಂದಗಡದಲ್ಲಿ ಖಾನಾಪುರದಲ್ಲಿ ಆಮೇಲೆ ಬೈಲಂಗಲ್ದಲ್ಲಿ ಚನ್ನಮ್ಮ ಮೂರ್ತಿ ಹತ್ರ ಮನವಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಸ್ವತಃ ಬಂದು, ನಾವು ಬೇರೆದವ್ರು ನಮಗೆ ಮಾಡಲ್ಲ, ಎಲ್ಲ ರೈತರು ಒಂದೇ ರೀ, ಬೇರೆದವ್ರು ಅವರು इवती दिन 27/9/2021 संयुक्त किसान मोर्चा देहली राकेश सिंग शिकायत और आदेश मेरे नम राजाध्यक्ष चंद्रशेखर कोडियाळ्ळी आदेश मेरे ना इवती दिन कित्तूर तालूकिनल्ली मडिवाळे शंकर हिरेमठ मत्तु बडिगेर हागू कुबेंद्रण गानगेर तालूका अध्यक्षर नेतृत्वदल्ली इवत्तु केंद्र हागू राज्य सरकारगळ ಈ ಬೆಲೆ ನೀತಿ ವಿರೋಧಿಸಿ ಖಂಡಿಸಿ ಕೆಲವೊಂದು ಅವರೇನು ಮೂರು ಕಾಯ್ದೆಗಳನ್ನು ತಂದಿದ್ದಾರೆ ಅವನ್ನ ವಾಪಸ್ ಪಡೆಕೊಳ್ಳಬೇಕು ಅಂತ ಹೇಳಿ ನಾವು ಇಡೀ ಕಿತ್ತೂರು ಭಾಗದ ರೈತರೆಲ್ಲ ಇವತ್ತಿನ ದಿನ ಈ ಕಿತ್ತೂರಿನ ಚನ್ನಮ್ಮನ ಸನ್ನಿಧಿಯಲ್ಲಿ ಪಾಲ್ಗೊಂಡು ಇವತ್ತು ಅವರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಧೋರಣೆಗಳನ್ನು ವಿರೋಧಿಸುವ ಸಲುವಾಗಿ ನಾವು ಇವತ್ತು ಸತ್ಯಾಗ್ರಹವನ್ನು ಕಿತ್ತೂರಿನಲ್ಲಿ ಕೈಗೊಂಡಿದ್ದೇವೆ. ಮಡಿವಾಳಯ್ಯ ಶಂಕರ ಹಿರೇಮಠ ಜಿಲ್ಲಾ ಕಾರ್ಯಾಧ್ಯಕ್ಷರು. ಕುಬೇಂದ್ರ ಗಾಣಿಗೇರ ಕಿತ್ತೂರು ತಾಲೂಕಾ ರೈತ ಸಂಘದ ಹಸಿರು ಸೇನೆ ರೈತ ಸಂಘದ ಅಧ್ಯಕ್ಷರು. ಇವತ್ತಿನ ದಿನ ಕಿತ್ತೂರಲ್ಲಿ ನಾವು ಯಾಕೆ ಇದನ್ನು ಮಾಡ್ಕೊಂಡಿದ್ದೇವೆ ಅಂತಂದ್ರೆ, ಒಂದು ರೈತ ಇದನ್ನ ಏನೈತಲ್ಲ ಕರಾಳ ಕಾಯ್ದೆ ತಂದ್ರಲ್ಲ, ಕರಾಳ ಕಾಯ್ದೆ ತಂದಂಥ ಸಂದರ್ಭದಾಗ ನಮ್ಮ ರೈತರ ಬೋರ್ಗಲ್ಗಳಿಗೆ ಮೀಟರ್ ಅಳವಡಿಸ್ತಾರೆ. ಮೀಟರ್ ಅಳವಡಿಸ್ತಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಈ ಹೋರಾಟ ಇಟ್ಕೊಂಡೇವು ಕಿತ್ತೂರು ತಾಲೂಕದಾಗ. ಅದನ್ನು ನಾವಿನ್ನು ಮೀಟರ್ ಕುಂಡ್ರಿಸಿದ್ರೆ ಅವ್ರನ್ನ ಕಟ್ಟಿ ಹಾಕಿ ಅವ್ರನ್ನ ಮೀಟರ್ ಸುಟ್ಟು ಅವ್ರನ್ನ ಸುಟ್ಟು ಕಳಿಸ್ತಾರೆ ಮನೆಗೆ. ಇವತ್ತು ಯಾಕಂದ್ರ ಕಾಂಗ್ರೆಸ್ ಆತಿ ಜೆಡಿಎಸ್ ಆತಿ ರೈತ ಬೆನ್ನೆಲು ಅನ್ನೋದನ್ನ ಕರೆ ರೈತನ ಎಲ್ಲೂ ಪುಡಿ ಮಾಡೋದನ್ನ ಯಾಕಂದ್ರ ನಾವು ಇನ್ನೂ ಪ್ರತಿಭಟನೆ ನಾವು ಮಾಡವ್ರನ್ನ ನಾವು ಹೋರಾಟ ಎಲ್ಲಿವರೆಗೂ ನಿಲ್ಲುವರೆಗೂ ನಾವು ಮಾಡವ್ರನ್ನ ಇವ್ರು ಎಷ್ಟು ಬೆನ್ನು ಹಾಕ್ತಾರೋ ಹಾಕಿ ಏನ್ ಬೇಕಾದಾಗ್ಲಿ ನಾವು ರೈತರು ಮಾತ್ರ ಎಲ್ಲರೂ ನಮಗೆ ಹಿಂದೆ ಬ್ರಿಟಿಷರ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಬೇಕಾತಿ, ಈಗಿನ ಸರ್ಕಾರ ನಮಗೆ ಬೇಡಾಗೈತ್ರಿ. ಬಿಜೆಪಿ ಅಂದ್ರೆ ಬೆಲೆ ಏರಿಕೆ, ಹಾ ಅವರು ಆಡಿದ ಆಟ ಮಾಡಿದನ ಎಲ್ಲ ವ್ಯವಸ್ಥೆ. ಯಾರು ಮನೆಗೆ ಬಂದ್ರು ಅಂತ ನೀರು ಕೊಡ್ತಾರ, ಊಟ ಕೊಡ್ತಾರ. ಈಗ ನಮಗ ರೈತರು ಕೊಡುವಂತ ನೀರು ಸಹಿತ ಮೀಟರ್ ಹಚ್ಚಿದಾರ ಮನೆಗಳಿಗೆ ನೀರು. ಇನ್ನು ಮತ್ತೊಬ್ಬರಿಗೆ ಬಂದವ್ರು ನೀರು ಕೊಡುವಂತ ಎಲ್ಲದಕ್ಕೂ ಬರೀ ಮೀಟರ್ ಮೀಟರ್ ಎಲ್ಲ ಬರೀ ಮೀಟರ್ ಮಾಡ್ಕೊಂತ ಹೋದ್ರ ರೈತ ಬದುಕುದು ಯಾವ್ದ್ರಿ? ರೈತ ಬದುಕುದು ಹೆಂಗ? ದಯವಿಟ್ಟು ಮಾಧ್ಯಮದವರು ಇಷ್ಟೆಲ್ಲ ರೈತಗಳ ಸಮಸ್ಯೆ ಇದಾವ, ಇದನ್ನ ನೀವು ಸರ್ಕಾರ ಗಮನಕ್ಕೆ ತಂದ ಒಂದು ಸೊಲ್ಯೂಷನ್ ತಗೊಂಡ್ಬರ್ಬೇಕಂತ ಮಾಧ್ಯಮದವರಲ್ಲೂ ನಾವು ವಿನಂತಿ ಮಾಡ್ಕೊಳ್ತೇವೆ. ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಏನೇ ಬರಲಿ ಒಕ್ಕಟ್ಟಿರಲಿ, ಏನೇ ಬರಲಿ ಒಕ್ಕಟ್ಟಿರಲಿ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ.